आत्मीय विद्यार्थिगळे नानिवत्तु प्रबंध रचनेय बग्गे तिळिसिकोळ्ळुत्ता होगुत्तेनि प्रबंध बरेयुवुदर बग्गे नीवु ईग मुंचिनिंदल अंद्रे ऐदने तरगतियिंदलू नावु नाने मुंचे एन्न हेळ्ता इर्तेनि व्याकरण अंत बंदाग नावु बेसिक ग्रामर अन्न कलिता इर्तेवि प्रबंधद बग्गे हेच्चागि नावु हैस्कूल विभागदल्लि तिळिदे इर्तेवि मत्तोम्मे नानु प्रबंध रचनेयन्न माडुव विधान हंतगळ बग्गे ಇಂದಿನ ತರಗತಿಯಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಪ್ರಬಂಧ ರಚನೆ ಪ್ರಬಂಧ ರಚನೆ ಅಂದ್ರೆ ಏನು ಅರ್ಥಪೂರ್ಣ ಖಚಿತ ವಾಕ್ಯಗಳ ಮೂಲಕ ವ್ಯಕ್ತಿಯ ಆಲೋಚನೆಗಳನ್ನು ಲಿಖಿತವಾಗಿ ಅಭಿವ್ಯಕ್ತಿಸುವ ಹಾಗೂ ನಿರ್ದಿಷ್ಟ ವಿಷಯಗಳನ್ನು ಕ್ರಮಬದ್ಧ ರೀತಿಯಲ್ಲಿ ಸಮರ್ಪಕವಾಗಿ ನಿರೂಪಿಸುವ ಪರಿ ಪ್ರಬಂಧ ಯಾವುದೋ ಒಂದು ವಿಷಯವನ್ನು ಕೊಟ್ಟು ನಮಗೆ ಪ್ರಬಂಧ ಬರೆಯಿರಿ ಅಂತ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ ನಾವು ಪ್ರಬಂಧಗಳನ್ನು ಬರ್ತಾ ಇರ್ತೀವಿ ನೀವು ಬರೀತಾ ಇರ್ತೀರಿ ಆದರೆ ಪ್ರಬಂಧ ಬರೆಯುವ ರೀತಿ ವಿಧಾನ ತನ್ನದೇ ಆದಂತಹ ಕೆಲವೊಂದು ಹಂತಗಳನ್ನು ವಿಧಾನಗಳನ್ನು ಹೊಂದಿರುತ್ತೆ ಅದನ್ನು ಅನುಸರಿಸಿ ನಾವು ಬರೆದಾಗ ಮಾತ್ರ ಸಂಪೂರ್ಣ ಅಂಕಗಳನ್ನು ಪಡ್ಕೊಳ್ಳೋದಕ್ಕೆ ಪರೀಕ್ಷೆಯಲ್ಲಿ ಸಾಧ್ಯ ಆಗುತ್ತೆ ಹಾಗಾದರೆ ಅರ್ಥಪೂರ್ಣ ಇಲ್ಲಿ ಅರ್ಥಪೂರ್ಣ ಖಚಿತ ವಾಕ್ಯಗಳ ಮೂಲಕ ವ್ಯಕ್ತಿಯ ಆಲೋಚನೆಗಳನ್ನು ನಾವು ಹೇಗೇಗೋ ಬರೆಯುವಂತಹದ್ದಲ್ಲ ಏನೋ ಒಂದು ವಾಕ್ಯ ಮಾಡ್ತೀವಿ ಅಂದ್ರೆ ಅಲ್ಲಿ ಅರ್ಥ ಇಲ್ಲದೆ ಇರ್ತಕ್ಕಂತಹ ವಾಕ್ಯಗಳನ್ನ ರಚಿಸುವಂತಹದ್ದಲ್ಲ ಅರ್ಥ ಇರ್ತಕ್ಕಂತಹ ಖಚಿತ ವಾಕ್ಯಗಳ ಮೂಲಕ ವ್ಯಕ್ತಿಯ ಆಲೋಚನೆಗಳನ್ನ ವ್ಯಕ್ತಿ ಏನನ್ನ ಆಲೋಚಿಸ್ತಾನೆ ಅರ್ಥಪೂರ್ಣವಾಗಿ ಯೋಚಿಸ್ತಕ್ಕಂತಹ ಆಲೋಚನೆಗಳನ್ನ ಲಿಖಿತವಾಗಿ ಅಭಿವ್ಯಕ್ತಿಸುವ ಬರವಣಿಗೆಯಲ್ಲಿ ಅಭಿವ್ಯಕ್ತಿಸುವಂತಹ ಹಾಗೂ ನಿರ್ದಿಷ್ಟ ವಿಷಯಗಳನ್ನು ಕ್ರಮಬದ್ಧ ರೀತಿಯಲ್ಲಿ ಯಾವ ವಿಷಯವನ್ನು ಕೊಟ್ಟಿದ್ದಾರೆ ಪ್ರಬಂಧ ರಚನೆಗೆ ಆ ವಿಷಯವನ್ನು ಕ್ರಮಬದ್ಧ ರೀತಿಯಲ್ಲಿ ನಿರೂಪಿಸುವ ಪರಿಯನ್ನೇ ಪ್ರಬಂಧ ರಚನೆ ಅಂತ ಕರಿತೀವಿ ಅಂದರೆ ಒಂದು ಮನುಷ್ಯನ ಯಾವ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಒಬ್ಬ ಮನುಷ್ಯನ ಆಲೋಚನಾ ಕ್ರಮ ಹೇಗಿರುತ್ತೆ ಅದನ್ನು ಅರ್ಥಪೂರ್ಣವಾಗಿ ಖಚಿತ ವಾಕ್ಯಗಳ ಮೂಲಕ ನಿರೂಪಿಸುವ ಪರಿ ಏನಿರುತ್ತೆ ಅದು ಪ್ರಬಂಧವಾಗಿದೆ ಹಾಗಾದರೆ ಪ್ರಬಂಧ ರಚನೆಯ ಹಂತಗಳು ಹೇಗಿರುತ್ತೆ ಪ್ರಬಂಧವನ್ನು ರಚಿಸುವಾಗ ನಾವು ಯಾವ ಎಲ್ಲ ಹಂತಗಳನ್ನು ಯಾವ ವಿಧಾನಗಳನ್ನು ಅನುಸರಿಸಬೇಕು ಅನ್ನೋದು ನನಗೆ ಹೇಳ್ತಾ ಹೋಗ್ತೀನಿ ಪ್ರಬಂಧ ರಚನೆಯ ಹಂತಗಳು ಪ್ರಸ್ತಾವನೆ ಅಥವಾ ಪೀಠಿಕೆ ಪ್ರಬಂಧ ರಚಿಸುವಾಗ ಮೊದಲಿಗೆ ನಾವು ಪ್ರಸ್ತಾವನೆಯನ್ನ ಬರೆಯಬೇಕಾಗುತ್ತೆ ಆ ನಂತರ ವಿಷಯ ನಿರೂಪಣೆ ಇದನ್ನ ಒಡಲು ಅಂತ ಕೂಡ ಕರಿತೀವಿ ಇದನ್ನ ಒಡಲು ಅಂತ ಕರಿತೀವಿ ಮೂರನೆಯ ವಿಧಾನ ವಿಷಯದ ಸಮಾಪ್ತಿ ಅಥವಾ ಉಪಸಂಹಾರ ವಿಷಯದ ಸಮಾಪ್ತಿ ಅಥವಾ ಉಪಸಂಹಾರ ಪ್ರಬಂಧ ರಚನೆಯ ಈ ಮೂರು ಹಂತಗಳ ಮೂಲಕ ನಾವು ಪ್ರಬಂಧವನ್ನ ನಿರೂಪಿಸ್ತಾರೆ ಪ್ರಸ್ತಾವನೆ ಪ್ರಸ್ತಾವನೆಯಲ್ಲಿ ನಾವು ಏನನ್ನ ಹೇಳ್ತೀವಿ ಅಂದ್ರೆ ಯಾವ ವಿಷಯವನ್ನ ಕೊಟ್ಟಿರ್ತಾರೋ ಅಥವಾ ಒಂದು ಟಾಪಿಕ್ ಅನ್ನ ಕೊಟ್ಟು ಆ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಪ್ರಬಂಧ ರಚನೆ ಮಾಡೋದಕ್ಕೆ ಹೇಳ್ತಾರೆ ಅಂದ್ರೆ ಆ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಸಂಕ್ಷಿಪ್ತವಾಗಿ ಮತ್ತೆ ಚೊಕ್ಕವಾಗಿ ಬರೆಯುವಂಥವ್ರು ಹಾಗಂದ್ರೆ ಏನು ಅನ್ನೋದನ್ನ ಒಂದು ಖಚಿತತೆಯನ್ನ ಸಂಕ್ಷಿಪ್ತವಾಗಿ ಬರೆಯುವಂತಹ ವಿಧಾನ ಒಂದು ಎರಡು ಮೂರು ಸಾಲುಗಳಲ್ಲಿ ನಾವು ಈ ಪ್ರಸ್ತಾವನೆ ಅಥವಾ ಪೀಠಿಕೆಯನ್ನ ಬರೀತಾ ಹೋಗ್ತೀವಿ ಎರಡು ಮೂರು ಸಾಲು ಅಥವಾ ನಾಲ್ಕೈದು ಸಾಲುಗಳಾದ್ರೂ ಆಗಬಹುದು ಅಂದ್ರೆ ಪೀಠಿಕೆನಲ್ಲಿ ಒಂದು ಸಂಕ್ಷಿಪ್ತತೆ ಒಂದು ಖಚಿತತೆ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಸಂಕ್ಷಿಪ್ತವಾಗಿ ನಾವು ಅಲ್ಲಿ ವಿವರಿಸುತ್ತೇವೆ ಆ ನಂತರ ವಿಷಯದ ನಿರೂಪಣೆ ಅಥವಾ ಒಡಲು ಇದು ಪ್ರಬಂಧ ರಚನೆಯ ಜೀವಾಳ ಈ ವಿಷಯ ನಿರೂಪಣೆ ಏನಿರುತ್ತೆ ಅದು ಇಡೀ ಪ್ರಬಂಧ ರಚನೆಯ ಜೀವಾಳ ಆಗುತ್ತೆ ಇಲ್ಲಿ ನಾನು ನಿಮ್ಗೆ ಮಾತ್ರ ಹೇಳಿದೆ ವ್ಯಕ್ತಿಯ ಆಲೋಚನೆಗಳನ್ನ ಲಿಖಿತವಾಗಿ ಅಭಿವ್ಯಕ್ತಿಸುವ ಸಾಧನವೇ ಪ್ರಬಂಧ ಅಂತ ಹೇಳಿದ್ರಲ್ಲ ಅಂದ್ರೆ ಯಾವ ವಿಷಯಕ್ಕೆ ಕೊಟ್ಟಿರ್ತಾರೋ ಆ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಆ ವ್ಯಕ್ತಿ ತನ್ನ ಆಲೋಚನೆಗಳನ್ನ ಖಚಿತವಾಗಿ ಮತ್ತೆ ಅರ್ಥಪೂರ್ಣವಾಗಿ ವಿವರಿಸ್ತಾ ಹೋಗ್ಬೇಕು ಆ ಖಚಿತವಾಗಿ ಮತ್ತೆ ಅರ್ಥಪೂರ್ಣವಾಗಿ
ಏನ್ ಬರ್ದಿರ್ತೀವಿ ಆ ಒಟ್ಟಾರೆ ಪ್ರಬಂಧವನ್ನ ನಾವು ಕೊನೆಯದಾಗಿ ವಿಮರ್ಶಿಸುವ ಸಮಾಪ್ತಿ ಮಾಡುವ ರೀತಿ. ಖಚಿತವಾಗಿ ವಿಮರ್ಶಾತ್ಮಕವಾಗಿ ಇಡೀ ಪ್ರಬಂಧವನ್ನ ನೋಡುವ ರೀತಿಯನ್ನೇ ನಾವು ವಿಷಯದ ಸಮಾಪ್ತಿ ಅಥವಾ ಉಪಸಂಹಾರ ಅಂತ ಕರಿತೇವೆ. ಇಡೀ ಪ್ರಬಂಧವನ್ನ ಒಟ್ಟಾರೆ ನಾವು ವಿಮರ್ಶಾತ್ಮಕವಾಗಿ ಅಥವಾ ಖಚಿತವಾಗಿ ನಾವು ಕನ್ಕ್ಲೂಷನ್ ಅಂತ ಏನ್ ಹೇಳ್ತೀವಿ, ಕನ್ಕ್ಲೂಷನ್ ಅಂದ್ರೆ ಉಪಸಂಹಾರ ಅಂತಿಮ ಘಟ್ಟ, ಅದು ವಿಷಯದ ಸಮಾಪ್ತಿ. ಒಂದು ವಿಷಯವನ್ನ ನಾವು ಹೇಗೆ ಕಾರ್ಯಗೊಳಿಸಿದ್ವಿ ಅನ್ನೋ ಆ ಖಚಿತತೆಯನ್ನ ನಾವು ತಿಳಿಸೋದನ್ನೇ ವಿಷಯದ ಸಮಾಪ್ತಿ ಅಥವಾ ಉಪಸಂಹಾರ ಅಂತ ಕರಿತೀವಿ. ನೆನಪಿರ್ಲಿ ಮಕ್ಕಳ, ಪ್ರಬಂಧ ರಚನೆ ಬಂದ ತಕ್ಷಣ ನಾವು ಹೇಗೋ ವಿಷಯವನ್ನ ಹೇಗೇಗೋ ಬರ್ಕೊಂಡು ಹೋಗುವಂತಹದಲ್ಲ, ನಾವು ಬರೀಬೇಕಾದ್ರೆ ಅದು ಅರ್ಥಪೂರ್ಣವಾದಂತಹ ಒಂದು ಖಚಿತವಾದಂತಹ ನಿರೂಪಣೆ ಅಲ್ಲಿ ಇರಬೇಕು. ಜೊತೆಗೆ ಈ ಹಂತಗಳನ್ನ ನಾವು ಪಾಲಿಸಬೇಕಾಗುತ್ತೆ. ಅಂದ್ರೆ ಪ್ರಸ್ತಾವನೆ ಇರುತ್ತೆ, ವಿಷಯ ನಿರೂಪಣೆ ಇರುತ್ತೆ, ವಿಷಯದ ಸಮಾಪ್ತಿ ಇರುತ್ತೆ. ಈ ಮೂರು ಹಂತಗಳನ್ನ ನಾವು ಪ್ರಬಂಧ ರಚನೆಯಲ್ಲಿ ಪಾಲಿಸಬೇಕಾಗುತ್ತೆ. ಹಾಗಾದ್ರೆ ಹೇಗೆ ನಾವು ಆ ವಿಷಯವನ್ನ ನಿರೂಪಿಸ್ತಾ ಹೋಗ್ತೀವಿ ಅಂತಂದ್ರೆ, ಉದಾಹರಣೆಗೆ ನಿಮ್ಗೆ ಪರಿಸರ ಮಾಲಿನ್ಯ ನೀವು ಕೇಳಿರ್ತಕ್ಕಂತಹ ವಿಷಯ ನಾನು ಇದನ್ನೇ ತಗೊಳ್ತಿದ್ದೆ, ನಿಮ್ಗೆ ಬಹಳ ಬೇಗ ಅರ್ಥ ಆಗುತ್ತೆ. ಪರಿಸರ ಮಾಲಿನ್ಯ ಅಂತ ಬಂದ ತಕ್ಷಣ ಪರಿಸರ ಮಾಲಿನ್ಯ ಅಂತ ವಿಷಯವನ್ನ ಕೊಟ್ಟು ಈ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ನೀವು ಪ್ರಬಂಧ ರಚನೆ ಮಾಡಿ ಅಂತ ಕೊಡ್ತಾರೆ. ಐದು ಅಂಕಗಳ ಪ್ರಶ್ನೆ ಆಗುತ್ತೆ. ಏನ್ ಮಾಡ್ತೀರ ಇವಾಗ? ಮೊದಲಿಗೆ ಪೀಠಿಕೆ ಅಥವಾ ಪ್ರಸ್ತಾವನೆ ಹೇಗ್ ಮಾಡ್ತೀರಾ? ಪರಿಸರ ಎಂದರೇನು, ಪರಿಸರ ಮಾಲಿನ್ಯ ಅಂದ್ರೇನು ಅನ್ನೋದಕ್ಕೆ ನೀವು ಉತ್ತರವನ್ನು ಬರೀಬೇಕು. ಪರಿಸರ ಅಂದ್ರೇನು ಬರೀತೀರಾ, ಆ ನಂತರ ಪರಿಸರ ಮಾಲಿನ್ಯ ಅಂದ್ರೇನು ಅಂತ ಬರೀತೀರಾ. ನೆನಪಿರ್ಲಿ, ಮೊದಲಿಗೆ ಪರಿಸರ ಮಾಲಿನ್ಯವನ್ನು ಕುರಿತು ಪ್ರಬಂಧ ರಚನೆ ಮಾಡಿ ಅಂತ ಕೊಟ್ಟ ತಕ್ಷಣ ನೀವು ಹೇಗೆ ಬರೆಯೋದಲ್ಲ, ಮೊದಲಿಗೆ ಪರಿಸರ ಅಂದ್ರೇನು, ಪರಿಸರ ಮಾಲಿನ್ಯ ಅಂದ್ರೇನು ಅನ್ನೋದನ್ನ ಬರೀತೀರಾ. ಆ ನಂತರ ವಿಷಯದ ನಿರೂಪಣೆ, ಇದು ಬಹಳ ಮುಖ್ಯ ಆಗುತ್ತೆ. ವಿಷಯದ ನಿರೂಪಣೆಯಲ್ಲಿ ನೀವೇನ್ ಮಾಡ್ತೀರ? ಪರಿಸರ ಮಾಲಿನ್ಯದಲ್ಲಿ ಹಲವಾರು ವಿಧಗಳಿದೆ, ಮೂರು ವಿಧಗಳು ಇದ್ದಾವೆ. ಅಂದ್ರೆ ಆ ಪರಿಸರ ಮಾಲಿನ್ಯದ ವಿಧಗಳನ್ನ ಮೊದಲಿಗೆ ಬರೀತೀರಾ. ಪರಿಸರ ಮಾಲಿನ್ಯದ ವಿಧಗಳನ್ನ ನಿರೂಪಿಸ್ತಾ ನೀವು ವಿವರಿಸ್ತಾ ಆಮೇಲೆ ಪರಿಸರ ಮಾಲಿನ್ಯಕ್ಕೆ ಕಾರಣಗಳೇನು, ಪರಿಸರ ಮಾಲಿನ್ಯಕ್ಕೆ ಕಾರಣಗಳು ಏನು ಅನ್ನೋದನ್ನ ಬರಿಬೇಕಾಗುತ್ತೆ. ಆನಂತರ ಪರಿಸರ ಮಾಲಿನ್ಯದಿಂದ ಆಗುವ ಪರಿಣಾಮಗಳು ಏನು, ಎಂತಹ ದುಷ್ಪರಿಣಾಮ ಉಂಟಾಗುತ್ತೆ, ಇದನ್ನ ಕೂಡ ಬರಿಬೇಕು. ನನಗಾಗಲೇ ಹೇಳಿದೆ ವಿಷಯದ ನಿರೂಪಣೆ ಏನಿದೆ ಅದು ಜೀವಾಳ, ಪ್ರಬಂಧ ರಚನೆಯ ಜೀವಾಳ. ಇಲ್ಲಿ ಪರಿಸರ ಮಾಲಿನ್ಯದ ವಿಧಗಳು, ಕಾರಣಗಳು, ಪರಿಣಾಮಗಳು ಇಷ್ಟನ್ನ ವಿವರಿಸ್ತಾ ಹೋಗ್ತೇವೆ. ಅದಾದ ನಂತರ ಏನಾಗುತ್ತೆ, ವಿಷಯದ ಸಮಾಪ್ತಿ. ಇಲ್ಲಿ ಕಾರಣಗಳು, ಪರಿಣಾಮಗಳು, ವಿಧಗಳು ಎಲ್ಲವನ್ನು ನೀವು ವಿವರಿಸಿದ ನಂತರ ವಿಷಯದ ಸಮಾಪ್ತಿಯನ್ನ ಮಾಡಬೇಕು. ಇಲ್ಲಿ ನಿಮ್ಮದೇ ಸ್ವಂತ ವಾಕ್ಯದಲ್ಲಿ ಕನ್ಕ್ಲೂಷನ್ ಅಂತ ಏನ್ ಬರುತ್ತೆ, ಅಲ್ಲಿ ಸ್ವಂತ ವಾಕ್ಯದಲ್ಲಿ ಈ ಪರಿಸರ ಮಾಲಿನ್ಯ ಆಗ್ತಾ ಇದೆಯಲ್ಲ, ಈ ಪರಿಸರ ಮಾಲಿನ್ಯ ಆಗದೇ ಇರುವ ಹಾಗೆ ನಾವು ಯಾವ ಕ್ರಮಗಳನ್ನ ಕೈಗೊಳ್ಳಬಹುದು. ನೆನಪಿರ್ಲಿ, ಉಪಸಂಹಾರದಲ್ಲಿ ಅಥವಾ ಸಮಾಪ್ತಿನಲ್ಲಿ ಹೇಗೆ ಬರೀಬೇಕು, ಪರಿಸರ ಮಾಲಿನ್ಯವಾದ ತಡೆಗಟ್ಟುವ ಕ್ರಮಗಳನ್ನ ಬರೆದು ಆ ನಂತರ ಪರಿಸರ ಮಾಲಿನ್ಯ ತಡೆಯುವಲ್ಲಿ ನನ್ನ ಜವಾಬ್ದಾರಿ ಏನಿರುತ್ತೆ, ಪರಿಸರ ಮಾಲಿನ್ಯ ತಡೆಯುವಲ್ಲಿ ನನ್ನ ಜವಾಬ್ದಾರಿ ಏನು ಅನ್ನೋದನ್ನ ನಮ್ಮದೇ ಸ್ವಂತ ವಾಕ್ಯದಲ್ಲಿ ನಾವು ಬರೀಬೇಕು. ಹೀಗೆ ಈ ವಿಧಾನವನ್ನ ನಾವು ಅನುಸರಿಸಿ ಬರೆದಾಗ ಏನಾಗುತ್ತೆ, ಐದು ಅಂಕಗಳನ್ನು ಸಂಪೂರ್ಣವಾಗಿ ಪಡ್ಕೋಬಹುದು. ಮೊದಲಿಗೆ ಪ್ರಸ್ತಾವನೆ, ಪ್ರಸ್ತಾವನೆಯಿಂದ ನಿಮಗೆ ಉದಾಹರಣೆಗೆ ಕೊಟ್ಟಿರುವಂತಹದ್ದು ಪರಿಸರ ಮಾಲಿನ್ಯ. ಪರಿಸರ ಮಾಲಿನ್ಯ ಅಂದ್ರೇನು, ಪರಿಸರ ಮಾಲಿನ್ಯದ ಸಾರಿ ಪರಿಸರ ಅಂದ್ರೇನು, ಪರಿಸರ ಮಾಲಿನ್ಯ ಅಂದ್ರೇನು ಅನ್ನೋದನ್ನ ಬರೀತೀರಾ. ಆನಂತರ ವಿಷಯ ನಿರೂಪಣೆ ಇರುತ್ತೆ, ವಿಷಯ ನಿರೂಪಣೆಯಲ್ಲಿ ಪರಿಸರ ಮಾಲಿನ್ಯದ ವಿಧಗಳು ಮತ್ತೆ ಪರಿಸರ ಮಾಲಿನ್ಯಕ್ಕೆ ಕಾರಣಗಳು ಯಾವ್ಯಾವುದು ಮತ್ತೆ ಪರಿಸರ ಮಾಲಿನ್ಯದಿಂದ ಆಗ್ತಾ ಇರ್ತಕ್ಕಂಥ ದುಷ್ಪರಿಣಾಮಗಳೇನು ಅನ್ನೋದನ್ನೆಲ್ಲ ನೀವು ವಿವರಿಸ್ತಾ ಹೋಗ್ತೀರಿ.
ಅದನ್ನೇ ನಾವು ವಿಷಯ ಜೀವಾಳ ಅಂತ ಕರಿತೀವಿ. ಅಂದ್ರೆ ಪ್ರಬಂಧದ ಜೀವಾಳ ಅಂತ ಅದಷ್ಟನ್ನು ವಿವರಿಸಿದ ನಂತರ ಕನ್ಕ್ಲೂಷನ್ ಬರ್ತೀರಾ, ವಿಷಯದ ಸಮಾಪ್ತಿ ಬರ್ತೀರಾ. ಅಂದ್ರೆ ಉಪಸಂಹಾರ, ಇಲ್ಲಿ ಉಪಸಂಹಾರದಲ್ಲಿ ನೀವೇನನ್ನು ಬರೀತೀರಾ? ಪರಿಸರ ಮಾಲಿನ್ಯವನ್ನ ತಡೆಯುವ ಕ್ರಮಗಳ ಬಗ್ಗೆ ಬರೆದು ಅಲ್ಲಿ ಸಂಕ್ಷಿಪ್ತವಾಗಿ ಬರೆಯಬೇಕು. ಅದನ್ನ ಹೆಚ್ಚಾಗಿ ನೀವು ಎಳೆಯುವ ಅವಶ್ಯಕತೆ ಇಲ್ಲ, ಹೆಚ್ಚಿನ ವಿವರಣೆ ಅಲ್ಲಿ ಬೇಕಿಲ್ಲ. ಸಂಕ್ಷಿಪ್ತವಾಗಿ ನಿಮ್ಮದೇ ವಾಕ್ಯದಲ್ಲಿ ನೀವೇನು ಬರೀತೀರಾ? ಖಚಿತವಾಗಿ ಪರಿಸರ ಮಾಲಿನ್ಯವನ್ನ ತಡೆಯುವ ಕ್ರಮಗಳನ್ನ ಬರೆದು ಪರಿಸರ ಮಾಲಿನ್ಯವನ್ನ ತಡೆಯುವಲ್ಲಿ ನನ್ನ ಜವಾಬ್ದಾರಿ ಏನು ಅನ್ನೋದನ್ನ ಕೂಡ ಬರೀಬೇಕಾಗಿದೆ. ಇದಿಷ್ಟನ್ನ ಬಂದಾಗ ಪ್ರಬಂಧಕ್ಕೆ ನೀವು ಸಂಪೂರ್ಣ ಅಂಕವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಇಂದಿನ ತರಗತಿನಲ್ಲಿ ಪ್ರಬಂಧ ರಚನೆ, ಪ್ರಬಂಧ ರಚನೆಯ ವಿಧಾನ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಧನ್ಯವಾದ.